ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಹತ್ತತ್ರ ನಾನು ಕೂಡ ಒಂದು 25 ವರ್ಷಗಳ ಕಾಲ ಅವರು ಅಧಿಕಾರದಲ್ಲಿ ಒಬ್ಬ ಶಾಸಕನಾಗಿದ್ದಂತ ಟೈಮಲ್ಲಿ ಕೂಡ ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಅವರು ಪುನಃ ವಿರೋಧ ಪಕ್ಷದ ನಾಯಕರಾದಂತಹ ಟೈಮಲ್ಲಿ ಕೂಡ ನೋಡಿದ್ದೀವಿ. ಮುಖ್ಯಮಂತ್ರಿಗಳಾದಂತಹ ಟೈಮಲ್ಲಿ ಕೂಡ ನಾವು ನೋಡ್ಕೊಂತಾನೆ ನಾವು ಒಂದು ರೀತಿ ಸಮಾಸಮಾನವಾಗಿ ರಾಜಕಾರಣವನ್ನು ಮಾಡ್ಕೊಂತ ಬರ್ತಾ ಇದ್ದೀವಿ. ಬಹುಶಃ ನನಗಿನ ಅವರು ಸ್ವಲ್ಪ ಸೀನಿಯರ್ ಕೂಡ ಆಗಿರ್ಬೋದು. ಯಾಕಂದ್ರೆ ನಾನು ಸಿದ್ದರಾಮಯ್ಯವ್ರನ್ನ ಹಿಂದಿನ ಸರ್ಕಾರದಲ್ಲಿ ಅವರು ಯಾವುದೇ ಭ್ರಷ್ಟಾಚಾರ ಆದಂತಹ ಟೈಮಲ್ಲಿ ಸರ್ಕಾರದಲ್ಲಿದ್ದಂತ ಯಾವುದೇ ಮುಲಾಜಿಲ್ಲಾದಂತ ಆಗಿ ಅವ್ರ ಆರೋಪಣ ಬಂದಂತ ಸಂದರ್ಭದಲ್ಲಿ ಅವ್ರು ಹೇಳಿದಂತ ಮಾತುಗಳು ನೆನಪು ಮಾಡಿಕೊಡ್ಬೇಕಾಗುತ್ತೆ. ಎಂಥ ಪರಿಸ್ಥಿತಿಯಲ್ಲಿ ಶ್ರಮಿಸುವಂತ ಪ್ರಶ್ನೆ ಇಲ್ಲ, ಅವರು ಖಂಡಿತವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನಂತ ಮಾತುಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಿದಂತ ಮಾತುಗಳು. ಹಂಗಾಗಿ ಇವತ್ತು ಅವ್ರ ಮೇಲೆ ಇವತ್ತು ಒಂದು ಭ್ರಷ್ಟಾಚಾರದ ಆರೋಪ ಬಂದಿದೆ. ಈ ಭ್ರಷ್ಟಾಚಾರ ಆರೋಪ ಬಂದಂತ ಟೈಮಲ್ಲಿ ಕೂಡ ಹಿಂದಿನ ಕಡತಗಳನ್ನು ತೆಗೆದು ನೋಡಿದ್ರೆ ಅವ್ರದೇ ಮಾತಿನ ಶೈಲಿಗಳಲ್ಲಿ ಅವ್ರು ಹೇಳಿದಂತ ವಿಷಯಗಳ ಬಗ್ಗೆ ಅದರ ಮತ್ತೆ ಪುನಃ ಉಲ್ಲೇಖನ ಮಾಡೋದು ಬೇಡ. ಆದ್ರೆ ಅವ್ರು ಹೇಳಿದಂತ ಮಾತು ಯಾವುದೇ ವ್ಯಕ್ತಿ ಭ್ರಷ್ಟಾಚಾರ ಆದಂತ ಟೈಮಲ್ಲಿ ಯಾವುದೇ ಮುಲಾಜಿಲ್ಲದಂತೆ ಯಾವುದೇ ಸ್ಥಾನ ಇರ್ಬೋದು ಅವರು ಖಂಡಿತವಾಗಿ ಈ ಕೆಳಗೆ ಇಳಿಬೇಕು ಅನ್ನಂತ ಮಾತುಗಳು ಸದನದಲ್ಲಿ ಕೂಡ ಮಾತಾಡಿದಂತ ಮಾತುಗಳಾಗಿರೋ ಕಾರಣ ಹಂಗಾಗಿ ಇವತ್ತು ಅವ್ರ ಮೇಲೆ ಆರೋಪಣೆ ಬಂದಂತ ಟೈಮಲ್ಲಿ ಇಡೀ ರಾಜ್ಯದಲ್ಲಿದ್ದಂತ ಜನರು ಭಾರತೀಯ ಜನತಾ ಪಾರ್ಟಿ ಒಂದೇ ಒಂದು ಕೂಗಿದೆ, ರಾಜೀನಾಮೆ ಕೊಡ್ರಿ. ಯಾಕಂದ್ರೆ ಆಲ್ರೆಡಿ ನಮ್ಮ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅವಕಾಶ ಮಾಡಿಕೊಟ್ಟಂತ ಟೈಮಲ್ಲಿ ರೈಟ್ ಓ ರಾಂಗ್ ಅನ್ನಂತ ವಿಚಾರ ಬಂದಂತ ಟೈಮಲ್ಲಿ ಕೂಡ ಆಲ್ರೆಡಿ ಕೋರ್ಟ್ ಅದನ್ನ ಎತ್ತಿಡದಿರೋ ಕಾರಣ ಖಂಡಿತವಾಗಿ ಅವ್ರನ್ನ ಪ್ರಾಸಿಕ್ಯೂಷನ್ ಮಾಡಲೇಬೇಕಾಗುತ್ತೆ. ಪ್ರಾಸಿಕ್ಯೂಷನ್ ಮಾಡಲೇಬೇಕಾದ್ರೆ ಲೋಕಾಯುಕ್ತರು ಕಂಪ್ಲೇಂಟ್ ಫೈಲ್ ಮಾಡ್ಕೊಳ್ಳೇಬೇಕಾಗುತ್ತೆ. ಲೋಕಾಯುಕ್ತರ ಫೈಲ್ ಕಂಪ್ಲೇಂಟ್ ಮಾಡ್ಕೊಂಡ್ರೆ ಪುನಃ ಮುಖ್ಯಮಂತ್ರಿಗಳ ಮೇಲೆ ಅವ್ರ ಹುದ್ದೆ ಇತ್ತು ಮತ್ತೆ ಪುನಃ ಪ್ರಾಸಿಕ್ಯೂಷನ್ಗೆ ಅವರಿಗೆ ತನಿಖೆ ಮಾಡಕ್ ಸಾಧ್ಯ ಇಲ್ಲ ಕಾರಣ ಖಂಡಿತವಾಗಿ ಖಂಡಿತವಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಉದಾಹರಣೆಗಳು ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದಂತ ಟೈಮಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೂಡ ಲೋಕಾಯುಕ್ತದಲ್ಲಿ ಅವತ್ತಿನ ತನಿಖೆಗೆ ಆದೇಶ ಕೊಟ್ಟಂತ ಟೈಮಲ್ಲಿ ಅವ್ರು ರಾಜೀನಾಮೆಯನ್ನು ಕೊಡಬೇಕಾಯ್ತು. ಅಂತ ಪರಿಸ್ಥಿತಿ, ಯಾಕಂದ್ರೆ ಮುಖ್ಯಮಂತ್ರಿಗಳಂದ್ರೆ ಅವರೊಂದು ಉನ್ನತವಾದಂತಹ ಸ್ಥಾನದಲ್ಲಿ ಇದ್ದಂತವ್ರು. ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡ್ಬೇಕಂದ್ರೆ ಅವ್ರು ಸಾಧ್ಯವಾಲಾರದಂತ ಪ್ರಶ್ನೆ. ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡ್ಬೇಕಾದ್ರೆಗಿನ ಅವ್ರಿಗೆ ಅಷ್ಟೊಂದು ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರವಾಗಿ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕನ್ನಂಥದ್ದು ಮೊದಲನೇ ಡಿಮ್ಯಾಂಡ್ ಆಗಿದೆ.